ओम मनोजवम आर्ततुल्य वेदम जितेन्द्रियम बुद्धिवादम वरिष्ठम वातात्मजं वानरायूत मुख्यम श्रीरामदूतम शिरसा नमामि। नमस्कार बंधुगळे, नम्मल्ल वीक्षक बंधुगळिगे तुलसी कन्नड चानल इंद स्वागत मत्ते सुस्वागत। प्रतियोब्बरिगू कूड ओंदु खर्चुगळिद्दे इरुत्ते, ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ರೀತಿಯಾದಂಥ ಖರ್ಚುಗಳು ಬಂದೇ ಬರ್ತಾ ಇರುತ್ತೆ, ಸಾಂಸಾರಿಕವಾಗಿರ್ಬೋದು ಯಾವುದಾದ್ರಲ್ಲಾಗಿರ್ಬೋದು। ವಿಚಾರವಾಗಿ ಖರ್ಚಿನ ಮನೆಯನ್ನು ನೋಡ್ತಕ್ಕಂಥದ್ದು ದ್ವಾದಶ ಸ್ಥಾನ ಅಂತ ಕರೆದು 12ನೇ ಮನೆ। ನಮಗೆ ಒಬ್ಬ ಕೆಟ್ಟ ವ್ಯಕ್ತಿ ಇದ್ದಾಗ ಅವನಿಂದ ಬರ್ತಕ್ಕಂಥ ಕೆಟ್ಟದ್ದು ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ, ವಿಶೇಷವಾಗಿ ಅವನ ಜೊತೆ ಇನ್ನೊಬ್ಬ ಕೆಟ್ಟ ಅಂತ ಸೇರ್ಕೊಂಡು ಏನಾಗ್ತದೆ, ಸಮಸ್ಯೆಗಳು ಜಾಸ್ತಿ ಆಗ್ತವೆ। ನಾವು ನಮ್ಮ ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಖರ್ಚಿನ ಮನೆ ಅಂತ ನೋಡ್ತೀವಿ, ಖರ್ಚು ತುಂಬ ಅತಿಯಾಗಿ ಖರ್ಚಾಗ್ತಕ್ಕಂಥದ್ದು ಮನೆ 12ನೇ ಮನೆ ಅಂತ ಕೂಡ ಕರಿತೀವಿ। ಯಾರಿಗೆ ಎಲ್ಲ ಗ್ರಹಗಳ ಕನೆಕ್ಟಿವಿಟಿ ಅಥವಾ ದಶಾಭುಕ್ತಿಗಳಲ್ಲಿ 12ನೇ ಮನೆ ಜಾಸ್ತಿ ಇದ್ದಾದಂಥ ಸಂದರ್ಭದಲ್ಲಿ ಅಥವಾ 12ನೇ ಮನೆಯಲ್ಲಿ ಇರತಕ್ಕಂಥ ಗ್ರಹಗಳ ವೀಕ್ಷಣೆ ಬೇರೆ ಬೇರೆ ಕಡೆ ಇದ್ದಾಗ ನಾವು ಅಲ್ಲಿ ಖರ್ಚಾಗ್ತಕ್ಕಂಥದ್ದು ವಿಪರೀತ ಆಗ್ತದೆ। ಎಷ್ಟೇ ಹಣ ಬಂದರೂ ಕೂಡ ನಾವೆಲ್ಲ ಮಾತಾಡ್ಕೊಳ್ತೀವಲ್ವಾ, ಯಾವ ದುಡ್ಡು ಸಿಕ್ಕಾಬಟ್ಟೆ ಬರುತ್ತಪ್ಪ, ಯಾವ ಕಡೆ ಖರ್ಚಾಗ್ತದೋ ಯಾವ ರೀತಿಯಾದಂಥ ಒಂದು ಸಮಸ್ಯೆ ಇದ್ದೇ ಇರ್ತದೆ ಅದಕ್ಕೆ ಖರ್ಚಾಗ್ತದೆ। ಹಾಸ್ಪಿಟಲ್ ಖರ್ಚಾಗ್ಬೋದು, ಮತ್ತೊಂದು ಖರ್ಚಾಗ್ಬೋದು, ಏನಾದ್ರೂ ಖರ್ಚಾಗಕ್ಕೆ ಸಿದ್ಧ ಶತಸಿದ್ಧ ಇರತಕ್ಕಂಥದ್ದು ಇರುತ್ತೆ। ಎಷ್ಟು ದುಡಿತೀನಪ್ಪ, ಒಂದು ತಿಂಗಳಿಗೆ 1.5 ಲಕ್ಷ ರೂಪಾಯಿ ಬರುತ್ತೆ, ಕೊನೆಗೆ ಉಳ್ಕೊಳ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಹಣ, ಸೇವಿಂಗ್ಸ್ ಎನ್ನದೇ ಇಲ್ಲ, ಇಲ್ಲಿ 12ನೇ ಮನೆ ಕೈವಾಡ ಇದ್ದೇ ಇರುತ್ತೆ। ಹಾಗಾದರೆ ಡಿಫಾಲ್ಟ್ ಆಗಿ ನಮಗೆ ಜಾತಕ ಗೊತ್ತಿಲ್ಲ, ಜಾತಕ ಅಂದರೆ ನಮಗೆ ಜಾತಕ ನೋಡ್ಕೊಳಕ್ ಬರಲ್ಲ ಅಂತಕ್ಕಂಥವ್ರು ಏನು ಮಾಡ್ಬೋದು, ಈ ಖರ್ಚಿನ ಮನೆಗಳನ್ನು ಅಂದರೆ ಖರ್ಚು ಕಡಿಮೆ ಮಾಡ್ತಕ್ಕಂಥದ್ದು ಏನಾದರೂ ಪವಾಡ ಇದೆಯಾ? ಖಂಡಿತ ಒಂದು ಸರಳವಾದಂಥ ಪರಿಹಾರಗಳಿವೆ, ಸರಳ ಅಂದರೆ ಅತ್ಯಂತ ಸರಳ ಪರಿಹಾರಗಳು। ನಮಗೆ ಇಲ್ಲಿ ವಿಶೇಷವಾಗಿ ರಾಶಿಗಿನ್ನ ಲಗ್ನ ತಗೊಳ್ಳೋಣ, ಲಗ್ನ ಗೊತ್ತಿಲ್ಲ ಗುರುಗಳೇ ನನಗೆ, ನನಗೆ ಯಾವುದು ಲಗ್ನ ಗೊತ್ತಿಲ್ಲ, ನನಗೆ ರಾಶಿ ಗೊತ್ತು ಅಷ್ಟೇ ಅಂತಕ್ಕಂಥವ್ರು ರಾಶಿಯನ್ನು ತಗೊಳ್ಳಿ। ವಿಶೇಷವಾಗಿ ಇಲ್ಲಿ ದ್ವಾದಶ ರಾಶಿ ಮತ್ತು ಲಗ್ನದವರಿಗೆ ಯಾವ ಯಾವ ವಸ್ತುಗಳನ್ನು ಬಡವರಿಗೆ, ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಬಡವರಿಗೆ ದಾನ ಮಾಡೋದ್ರಿಂದ ನಿಮಗೆ ಖರ್ಚಿನ ಪ್ರಮಾಣ 60% ಕಡಿಮೆ ಆಗುತ್ತೆ, 60% ಖಂಡಿತ ಕಡಿಮೆ ಆಗುತ್ತೆ। ಇದನ್ನು ವರ್ಷಕ್ಕೆ 4ರಿಂದ 5 ಬಾರಿ ಮಾಡಿದ್ರೆ ಸಾಕಾಗುತ್ತೆ। ನಿಮಗೆ ಆ ದಶಾಭುಕ್ತಿಗಳಲ್ಲಿ 12ನೇ ಮನೆ ಇದೆಯೋ ಮತ್ತೊಂದು ಇದೆಯೋ ಏನಿದೆಯೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಖರ್ಚುಗಳ ಪ್ರಮಾಣ ಕಡಿಮೆ ಆಗಬೇಕು। ಈ ರಾಶಿ ಮತ್ತು ಈ ಲಗ್ನದವರು ಈ ಒಂದು ವಸ್ತುಗಳನ್ನು ಕೊಡ್ತಾ ಬರ್ತಕ್ಕಂಥದ್ದು ವಿಶೇಷ, ಅನಾಥಾಶ್ರಮಗಳಿಗಾದರೂ ಕೊಡ್ಬೋದು ಅಥವಾ ರುದ್ರಾಶ್ರಮಗಳಿಗಾದರೂ ಕೊಡ್ಬೋದು। ನೋಡಿ, ಮೇಷರಾಶಿ ಮೇಷ ಲಗ್ನವನ್ನು ತಗೊಂಡಾಗ ನೀವು ವಿಶೇಷವಾಗಿ ಕಡಲೆಬೇಳೆಯನ್ನು ವರ್ಷಕ್ಕೆ 3ರಿಂದ 4 ಬಾರಿ ಕೊಡ್ತಾ ಬನ್ನಿ। ಕಡಲೆ ಕಾಳಾದರೂ ಆಗಿರ್ಬೋದು, ಕಡಲೆ ಬೇಳೆ ಆಗಿರ್ಬೋದು, ಬಡವರಿಗೆ ದಾನವನ್ನು ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಅಂದರೆ ಖರ್ಚುಗಳು ಕಡಿಮೆ ಆಗೇ ಆಗ್ತದೆ। ಇನ್ನು ವೃಷಭ ರಾಶಿ ವೃಷಭ ಲಗ್ನದವರು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ, ಅನಾಥಾಶ್ರಮಗಳಿಗೆ 4ರಿಂದ 5 ಬಾರಿ ವರ್ಷಕ್ಕೆ ತೊಗರಿ ಬೇಳೆಯನ್ನು ಖಂಡಿತ, ನಮಗೇನೂ ಲಾಸ್ ಇಲ್ಲ ಅಂದರೂ ಕೊಡಿ, ಖಂಡಿತವಾಗಿ ನಿಮಗೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ। ಇನ್ನು ಮಿಥುನ ರಾಶಿ ಮಿಥುನ ಲಗ್ನದವರು ವಿಶೇಷವಾಗಿ ಸಕ್ಕರೆಯನ್ನು ದಾನ ಕೊಡ್ತಕ್ಕಂಥದ್ದು ಮಾಡಿ, ಸಕ್ಕರೆ ಬಿಳಿ ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ ಕೊಡಬೇಡಿ, ಬಿಳಿ ಕಲ್ಸಕ್ಕರೆಯನ್ನು ಅಥವಾ ಸಕ್ಕರೆಯನ್ನು ಅನಾಥಾಶ್ರಮಗಳಿಗೆ ಅಥವಾ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭ ಫಲ. ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಹೆಸರು ಕಾಳನ್ನು ದಾನ ಕೊಡೋದ್ರಿಂದ ಅತ್ಯಂತ ಶುಭ ಫಲದ ಹಾಗೆ ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ, ಹಣ ಖರ್ಚಾಗ್ತಕ್ಕಂಥದ್ದು ಖಂಡಿತ ಕಡಿಮೆ ಆಗುತ್ತೆ, ಉಳಿತಾಯ ಜಾಸ್ತಿ ಆಗುತ್ತೆ. ಬುಧವಾರಗಳಂದು ಕೊಡಿ, ವಿಶೇಷವಾಗಿ ಬುಧವಾರಗಳಂದು ನೀವು ಹೆಸರು ಕಾಳನ್ನು ಅನಾಥಾಶ್ರಮಗಳಿಗೆ ಹಾಗೆ ವೃದ್ಧಾಶ್ರಮಗಳಿಗೋ ಬಡವ್ರಿಗೋ ಯಾರಿಗಾದರೂ ದಾನ ಕೊಡ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು. ಇನ್ನು ಸಿಂಹರಾಶಿ ಸಿಂಹ ಲಗ್ನದವರು ವಿಶೇಷವಾಗಿ ಸೋಮವಾರಗಳಂದು ಅಕ್ಕಿಯನ್ನು ದಾನ ಮಾಡಿ ವಿಶೇಷ ಫಲಗಳನ್ನು ಕೊಡುತ್ತೆ, ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನದವರು ವಿಶೇಷವಾಗಿ ಅನಾಥಾಶ್ರಮಗಳಿಗೆ ಗೋಧಿ ಅಥವಾ ಚಪಾತಿಯನ್ನು ದಾನ ಕೊಡೋದ್ರಿಂದ ಅತ್ಯಂತ ಶುಭದಾಯಕ. ಇನ್ನು ತುಲಾರಾಶಿ ತುಲಾ ಲಗ್ನದವ್ರನ್ನ ನೋಡೋದಾದರೆ ನೀವು ಕೂಡ ಹೆಸರು ಕಾಳು ಬುಧವಾರಗಳದ್ದು ಅಥವಾ ಕೊತ್ತಂಬರಿ ಸೊಪ್ಪನ್ನು ದಾನ ಕೊಡ್ಬೋದು. ವಿಶೇಷವಾಗಿ ನೀವು ಅನಾಥಾಶ್ರಮಗಳಿಗೆ ಕೊತ್ತಂಬರಿ ಸೊಪ್ಪನ್ನು ದಾನ ಕೊಡೋದ್ರಿಂದಲೂ ಕೂಡ ಅತ್ಯಂತ ಶುಭದಾಯಕ. ಇನ್ನು
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರನ್ನ ನೋಡೋದಾದ್ರೆ ಖಂಡಿತ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಮೊಸರನ್ನ ದಾನ ಮಾಡತಕ್ಕಂತದ್ದು ಅತ್ಯಂತ ಶುಭನೀಯ ನೀವು ಬಡ ಅನಾಥಾಶ್ರಮಗಳಿಗೆ ಬಡವರಿಗೆ 10 10 ರೂಪಾಯಿ ಪಾಕೆಟ್ ಸಿಗುತ್ತೆ ಶುಕ್ರವಾರಗಳಂದು ಅಥವಾ ವರ್ಷಕ್ಕೆ 4 ರಿಂದ 5 ಬಾರಿ ಹ್ಯೂಜ್ ಅಮೌಂಟ್ ಆಗಿ ದೊಡ್ಡದಾಗಿ ಕೊಡ್ತೀವಿ ಅಂದ್ರೆ ಖಂಡಿತ ಕೊಡಿ ಹಾಗೆ ಧನುರ್ ರಾಶಿ ಧನುರ್ ಲಗ್ನ ನೋಡೋದಾದ್ರೆ ಧನುರ್ ಲಗ್ನದವರು ವಿಶೇಷವಾಗಿ ಖಾರದ ಪುಡಿಯನ್ನ ಅನಾಥಾಶ್ರಮಗಳಿಗೆ ಅಥವಾ ಬಡವರ ಮದುವೆಗಳಿಗೆ ಏನು ಗುರುಗಳೇ ಖಾರದ ಪುಡಿ ಕೊಡಬಹುದಾ ಖಂಡಿತ ಕೊಡಬಹುದು ಈ ಖಾರದ ಪುಡಿಯನ್ನ ನೀವು ವರ್ಷಕ್ಕೆ 4 ರಿಂದ 5 ಬಾರಿ ಕೊಡಿ ಮ್ಯಾಕ್ಸಿಮಮ್ ಲಾಸಸ್ ಖಂಡಿತ ಕಡಿಮೆ ಆಗುತ್ತೆ ಇದನ್ನ ಮಾಡಿ ನೋಡಬೇಕು ನೀವು ಹಾಗೆ ಮಕರ ರಾಶಿ ಮಕರ ಲಗ್ನದವರನ್ನ ನೋಡೋದಾದ್ರೆ ಮಕರ ರಾಶಿ ಮಕರ ಲಗ್ನದವರು ಅರಿಶಿಣವನ್ನ ದಾನ ಕೊಡಿ ಅಥವಾ ಧರ್ಮದ ಗ್ರಂಥಗಳನ್ನು ದಾನ ಕೊಡಿ ಧರ್ಮ ಗ್ರಂಥಗಳು ಬರುತ್ತೆ ಯಾವುವು ರಾಮಾಯಣ ಆಗಿರಬಹುದು ಮಹಾಭಾರತ ಆಗಿರಬಹುದು ಗೀತಸಾರಗಳು ಆಗಿರಬಹುದು ಭಗವದ್ಗೀತೆಗಳು ಆಗಿರಬಹುದು ಖಂಡಿತವಾಗಿ ವರ್ಷಕ್ಕೆ ಯಾರಿಗಾದರೂ ಅನಾಥಾಶ್ರಮಗಳಿಗೆ ಎಲ್ಲಿಗಾದರೂ ಬುಕ್ ಅಥವಾ ಅರಿಶಿಣ ಯಾವುದರಲ್ಲಾದರೂ ಒಂದನ್ನು ಕೊಡಿ ಅತ್ಯಂತ ಶುಭದಾಯಕ ಇನ್ನು ಕುಂಭರಾಶಿ ಕುಂಭ ಲಗ್ನದವರನ್ನ ನೋಡೋದಾದ್ರೆ ವಿಶೇಷವಾಗಿ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಒಳ್ಳೆಯದು ಕಬ್ಬಿಣ ವಸ್ತುಗಳು ಯಾವುವು ಯಾವುದಾದ್ರೂ ಒಂದು ಮನೆ ಬಡವ್ರ ಮನೆಗೆ ನೋಡಪ್ಪ ನಾನು ಇಷ್ಟು ಕ್ವಿಂಟಲ್ ಕಬ್ಬಿಣವನ್ನು ಕೊಡಿಸ್ತೇನೆ ಹಾಗೆ ಕಾರ್ಮಿಕರಿಗೆ ಕರಣೆಯನ್ನು ದಾನ ಮಾಡಿ ತುಂಬ ಸರಳವಾಗಿ ನೋಡ್ಕೋಬೋದು ಕಾರ್ಮಿಕರು ಯಾರು ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಈ ಕುಂಭರಾಶಿ ಕುಂಭ ಲಗ್ನದವರು ಅತ್ಯಂತ ಶುಭ ಅಂದರೆ ಕರಣೆ ದಾನ ಕೊಡ್ತಕ್ಕಂಥದ್ದು ವರ್ಷಕ್ಕೆ 4 ಯಾರಾದರೂ ಚೂಸ್ ಮಾಡ್ಕೊಳ್ಳಿ ಬಡವರಿಗೆ ಕೊಡಿ ಮ್ಯಾಕ್ಸಿಮಮ್ ಹಣ ಖರ್ಚಾಗ್ತಕ್ಕಂಥದ್ದು ಖಂಡಿತ ಉಳಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನ ಲಗ್ನದವರು ಭಾಳ ಶುಭ ಅಂದರೆ ವರ್ಷಕ್ಕೆ 4 ರಿಂದ 5 ಬಾರಿ ಈ ನೋಡಿ ಬಿಗ್ಗರ್ಸ್ ಎಲ್ಲ ಇರ್ತಾರೆ ಫುಟ್ಪಾತಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಅವರು ತುಂಬ ಚಳಿಯಲ್ಲಿ ನಡುತ್ತಿರ್ತಾರೆ ಕೆಲವೊಂದು ಸಂದರ್ಭ ನೋಡಿದಾಗ ಕರಿ ಬ್ಲ್ಯಾಂಕೆಟ್ ಕರಿಯ ಕಂಬಳಿಯನ್ನು ದಾನ ಮಾಡಿ ಕರಿಯ ಬೆಡ್ಶೀಟನ್ನು ದಾನ ಮಾಡಿ ಅನಾಥಾಶ್ರಮಗಳಿಗಾದರೂ ಕೊಡಿ ಯಾವುದರಾದರೂ ಕೊಡಿ ನಿಜವಾಗ್ಲೂ ಮಿರಾಕಲ್ ಥರ ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ ಯಾಕೆಂದರೆ 12ನೇ ಮನೆ ನಮ್ಮ ವ್ಯಯಸ್ಥಾನ ಯಾವುದರಿಂದ ಆದರೂ ಒಂದು ರೀತಿಯಲ್ಲಿ ನಮಗೆ ಮ್ಯಾಕ್ಸಿಮಮ್ ಲಾಸಸ್ ಆಗಿ ಆಗ್ತದೆ ಈ ರೀತಿಯಾದಂಥ ದಾನ ಕೊಡೋದ್ರಿಂದ ನಿಮಗೆ ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಣ ಉಳಿತಕ್ಕಂಥದ್ದು ಮ್ಯಾಕ್ಸಿಮಮ್ ಜಾಸ್ತಿ ಆಗುತ್ತೆ ಮಾಡಿ ಸರಳವಾಗಿ ಹೇಳಿದ್ದೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.